ನಗರದ ಗ್ಯಾಂಗ್ವಾಡಿ ಸಮೀಪ ಹೆರಾಯಿನ್ ಮಾರಾಟ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಸಿಸಿಬಿ ಇನ್ಸ್ಪೆಕ್ಟರ್ ನಿಂಗನಗೌಡ ಪಾಟೀಲ್ ನೇತೃತ್ವದ ತಂಡ ದಾಳಿ ಮಾಡಿ ಹೆರಾಯಿನ್ ಮಾರಾಟ ಮಾಡುತ್ತಿದ್ದ ರವಿವಾರಪೇಟೆಯ ತನ್ವೀರ್ ಮೆಹಬೂಬ್ ದೇಶ್ನೂರ್ ಹಾಗೂ ಗಾಂಧಿನಗರದ ಸದ್ದಾಂ ಅಕ್ಬರ್ ದೇಶ್ನೂರ್ ಮತ್ತು ಗಣೇಶ್ಪುರದ ಸರಸ್ವತಿ ನಗರದ ಮಯೂರ್ ಹರಿಬಾವು ಭಾತ್ಕಾಂಡೆ ಎಂಬ ಆರೋಪಿಗಳನ್ನು ಬಂಧಿಸಿ ಇವರಿಂದ 27 ಗ್ರಾಂ ತೂಕದ ಹೆರಾಯಿನ್ ಅಂದಾಜು 34,000 ರೂಪಾಯಿ ಹಾಗೂ 3 ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಸಿಇಎನ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಸಿಸಿಬಿ ಇನ್ಸ್ಪೆಕ್ಟರ್ ನಿಂಗನಗೌಡ ಪಾಟೀಲ್ ಹಾಗೂ ಸಿಬ್ಬಂದಿಗಳಾದ ಎಚ್ಎಸ್ ನಿಸುನ್ನವರ್ ಮತ್ತು ಎಸ್ಎಸ್ ಪಾಟೀಲ್ ಮತ್ತು ಎಂಎಂ ಒಡೆಯರ್ ಹಾಗೂ ಎಸ್ಎಂ ಭಜಂತ್ರಿ ವೈಡಿ ನದಾಫ್ ಭಾಗವಹಿಸಿದ್ರು. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತವೆ.